ಹೇಳಬೇಕು ಆಚಾರ್ಯರ ವಚನಕ್ಕೆ. ಇದು ಒಂದು ಈ ಮುಖದಲ್ಲಿ ಅಂದರೆ ಹಿಂದಿನವರಿಗೆ ಗೊತ್ತಿತ್ತು ಅದು ಬರೆದಿಡಲಿ, ಹಿಂದೆ ಈಗ ಮರೆತು ಹೋಗಿದೆ, ಹಿಂದಿನವರಿಗೆ ಮರೆತು ಹೋಗಿದೆ, ಹಿಂದಿನವರಿಗೆ ನೆನಪಿದ್ದರೂ ಬರೆಯಲಿಲ್ಲ. ಅದಕ್ಕಾಗಿ ನಾನು ಅದನ್ನು ಬರೆದಿಟ್ಟು ಸಾಯೋಣ ಅಂತ ಒಂದು ಯೋಚನೆ ಮಾಡಿದೆ, ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಎರಡನೇದ್ದು ಆಚಾರ್ಯರು ಏವ ಶೈವ ತಥೈವ ಚ, ಏನು ತಥೈವ ಚ ಅಂದರೂ ಸಮುಚ್ಚಯ, ಏವ ಚ ಅಂದರೂ ಸಮುಚ್ಚಯ, ಶೈವ ಅಂದರೂ ಸಮುಚ್ಚಯ, ತಥೈವ ಚ ಅಂದರೂ ಸಮುಚ್ಚಯ, ಸಂವದತ್ತಿಸ್ತೈವ ಚ. ಅದಕ್ಕೆ ನಮ್ಮ ಭಗವದ್ಗೀತೆ ಪ್ರಮಾಣ ಉಂಟು. ಭಗವಾನ್ ಭೀಷ್ಮಸ್ಯ ಕರ್ಣಶ್ಚ ಕೃಪಸ್ಯ ಸವಿತಿಂಜಯ ಅಶ್ವತ್ಥಾಮ ವಿಕರ್ಣ ಸಮಜಿ ತಥೈವ ಚ. ಆದ್ದರಿಂದ ಈ ಏವ ತಥೈವ ಇದಕ್ಕೆಲ್ಲ ಈಗ ನೋಡಿ, ಏವ ಅನ್ನೋದಕ್ಕೆ ಒಂದು ಅರ್ಥವನ್ನು ಹೊರತೇ ಬಿಟ್ಟಿದ್ದಾರೆ ನಮ್ಮಲ್ಲಿ. ಏನು ಅಂದರೆ ಏವ ಅಂತ ಹೇಳಿ ಅವಧಾರಣ ಅಂತ ಒಂದೇ ಅರ್ಥ ಹೇಳೋದು. ಈಗ ನೋಡಿ ವ್ಯಾಕರಣದಲ್ಲಿ ಉಂಟು ಸುಖಮೇವ ಸೌಖ್ಯ.